फ्रेंड्स नान अपलोड मारो प्रति वन वीडियो निवू नोड बे कौन रहे तो कैलकुलेट करते रहो सब्सक्राइब बटन में ले क्लिक मारी फ्री आगे सब्सक्राइब आगे आगे पक्ते लेरा बेल आइकन प्रेस मारी ऑल ऑप्शन ना सेलेक्ट करी मत ये वीडियो के वंदो लाइक करना मारी लागी मूर टिप्स ने हेल्प थी ना मूर टिप्स ले निम्न के को ताक बढ़ते नानो याव वंदो कोर्स ना सो सेलेक्शन मार कोले अथवा नम्मा मक्कळिगे याव वंदो कोर्स ना सो नानो सजेस्ट मारले अथवा कोडिसले अंत निम्गे क्लियर आगे अर्थ आगबहुदु हाय एल्लरिगू नमस्कार नीवु नोड्ता इद्दीरा मनु कुमार जैन यूट्यूब चानल इवत्तिन ई वीडियोदल्लि निम्गे तुंबा जनक्के स्टूडेंट्स गू अल्ल सो पेरेंट्स गू कूड तुंबा कन्फ्यूजन इरुत्ते अंत हेळबहुदु अथवा योचने इरुत्ते अंत हेळबहुदु ನನಗೆ ಗೊತ್ತಾಗ್ತಿಲ್ಲ ಸೊ ಏನಪ್ಪಾ ಅಂತ ಅಂದರೆ ಸೊ ಯಾವ ಕಾಲೇಜ್ಗೆ ಸೇರಿಸೋದು ಮತ್ತು ಯಾವ ಕಾಂಬಿನೇಷನ್ ತೊಗೊಳ್ಳೋದು ಅಥವಾ ಯಾವ ಕೋರ್ಸ್ಗೆ ನಾವು ತಗೊಳ್ಳೋದು ಅಥವಾ ನಮ್ಮ ಮಕ್ಕಳಿಗೆ ಕೊಡಿಸೋದು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಯಾವ ಒಂದು ಕಾಲೇಜನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಸೆಲೆಕ್ಷನ್ ಮಾಡ್ಕೋಬೇಕು ಕಾಲೇಜಲ್ಲಿ ಯಾವ ಯಾವ ಒಂದು ಪಾಯಿಂಟ್ಸನ್ನು ನಿಮಗೆ ಸೊ ಗೊತ್ತಿರಬೇಕು ಯಾವ ಯಾವ ಪಾಯಿಂಟ್ಸನ್ನು ನೋಡಿ ನೀವು ಕಾಲೇಜನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಸೊ ವಿಡಿಯೋನ ನೋಡ್ಬೋದು ಮತ್ತು ಏನನ್ನಿಸು ಅಂತ ಕಮೆಂಟ್ ಮಾಡಿ ಯೂಸ್ಫುಲ್ ಆದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ಒಂದು ಡಿಸ್ಲೈಕನ್ನು ಕೊಡಿ ಸೊ ಓಕೆನಾ ಸೊ ಏನು ಬೇಜಾರಿಲ್ಲ ಬಟ್ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಮೂರು ಟಿಪ್ಸ್ ಅನ್ನು ಹೇಳ್ತೀನಿ ಆ ಮೂರು ಟಿಪ್ಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ಒಂದು ಕೋರ್ಸನ್ನು ಸೊ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಥವಾ ನಮ್ಮ ಮಕ್ಕಳಿಗೆ ಯಾವ ಒಂದು ಕೋರ್ಸನ್ನು ಸೊ ನಾನು ಸಜೆಸ್ಟ್ ಮಾಡಲಿ ಅಥವಾ ಕೊಡಿಸ್ಲಿ ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೋದು ಸೊ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿರುತ್ತೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಮೂರು ಟಿಪ್ಸ್ಗಳಲ್ಲಿ ಮೊದಲನೇ ಟಿಪ್ಸು ನಿಮ್ಮ ಇಂಟ್ರೆಸ್ಟು ಸೊ ಈ ಪ್ರಶ್ನೆ ನೀವೇ ನಿಮಗೆ ಕೇಳ್ಕೊಬೇಕು ನನಗೆ ಯಾವ ಒಂದು ಕೋರ್ಸಲ್ಲಿ ಅಂದರೆ ನಮಗೆ ಯಾವ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಸೊ ನಾನು ಯಾವ ಫೀಲ್ಡಲ್ಲಿ ಹೋದರೆ ನನಗೆ ಸೊ ನಾನು ಕಷ್ಟದಿಂದ ಅಂತ ಅಲ್ಲ ಸೊ ನಾನು ಇಷ್ಟದಿಂದ ಕೆಲಸ ಮಾಡ್ತೀನಿ ಅಂದರೆ ನಾನು ಆ ಕೆಲಸನ ಪ್ರೀತಿಸಬೇಕು ನನಗೆ ಆ ಕೆಲಸದಲ್ಲಿ ಒಂದು ನಾಲೆಜ್ ಇರಬೇಕು ಆ ಕೆಲಸದಲ್ಲಿ ನಮಗೆ ಒಂದು ಏನು ಒಂದು ಅಟ್ಯಾಚ್ಮೆಂಟ್ ಇರಬೇಕು ಸೊ ಆ ಥರ ಒಂದು ಕೋರ್ಸನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಸೊ ಟೆಕ್ನಿಕಲ್ ಫೀಲ್ಡ್ ಇದೆ ಸೊ ಮತ್ತು ಟೀಚಿಂಗ್ ಫೀಲ್ಡ್ ಇದೆ ನಿಮ್ಮ ಒಂದು ಇಂಟ್ರೆಸ್ಟ್ ಯಾವುದಿದೆ ನಿಮ್ಮ ಒಂದು ಆಸಕ್ತಿ ಯಾವುದಿದೆ ಅದನ್ನು ನೀವು ಸರಿ ಫಸ್ಟು ನೀವು ನಿಮ್ಮನ್ನು ಕೇಳ್ಕೋಬೇಕು ಸೊ ನನ್ನ ಒಂದು ಇಂಟ್ರೆಸ್ಟ್ ಯಾವುದು ನನ್ನ ಒಂದು ಫೀಲ್ಡ್ ಯಾವುದು ನಾನು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂತ ನೀವು ಫಸ್ಟು ನಿಮ್ಮಲ್ಲಿ ಕೇಳ್ಕೋಬೇಕು ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ ತುಂಬ ಜನ ಮಾಡೋ ತಪ್ಪು ಏನಪ್ಪ ಅಂತಂದರೆ ಸೊ ನನ್ನ ಪೇರೆಂಟ್ಸ್ ಹೇಳಿದ್ರು ಅದಕ್ಕೆ ಈ ಕೋರ್ಸನ್ನು ತೊಗೊತಾ ಇದ್ದೀನಿ ನನ್ನ ಫ್ರೆಂಡ್ಸು ಇದನ್ನೇ ಮಾಡ್ತಿದ್ದ ಅದಕ್ಕೆ ಈ ಒಂದು ಕೋರ್ಸನ್ನು ತೊಗೊತಾ ಇದ್ದೀನಿ ಸೊ ಅಥವಾ ಇನ್ನೂ ಯಾರೋ ಒಂದು ರೆಕಮೆಂಡೇಷನ್ ಮಾಡಿದ್ರಲ್ಲಿ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ನಿಮ್ಮ ಫ್ಯೂಚರ್ ಹಂಗಿರುತ್ತೆ ಹಿಂಗಿರುತ್ತೆ ಸೊ ಇದನ್ನೇ ಮಾಡೋ ಅದನ್ನೇ ಮಾಡ್ತಾ ತುಂಬ ರೆಕಮೆಂಡೇಷನ್ ಮಾಡ್ತಾ ಇದ್ದಾರೆ ತುಂಬ ಸಜೆಷನ್ ಕೊಡ್ತಾ ಇದ್ದಾರೆ ಸೊ ಅವರ ಒಂದು ಮಾತನ್ನು ಕೇಳಿಕೊಂಡು ಸೊ ನಾನು ಈ ಒಂದು ಕೋರ್ಸನ್ನು ತೊಗೊತಾ ಇದ್ದೀನಿ ಅಂತ ತುಂಬ ಜನ ಕೇಳ್ತಾರೆ ಮತ್ತು ನೀವು ಯಾವ ಒಂದು ಯಾಕೆ ಈ ಪರ್ಟಿಕ್ಯುಲರ್ ಕೋರ್ಸನ್ನೇ ಸೆಲೆಕ್ಷನ್ ಮಾಡಿದ್ದೀರಾ ನೀವು ಅಂದರೆ ಸೊ ಕೆಲವರು ತಡವರ್ಸ್ಬಿಡ್ತಾರೆ ಹೇಳೋಕ್ಕೆ ಆಯಿತಾ ಆನ್ಸರ್ನ ಹೇಳೋಕ್ಕೆ ತಡವರ್ಸ್ಬಿಡ್ತಾರೆ ಸೊ ಆ ಥರ ತಪ್ಪನ್ನು ಮಾಡ್ಕೋಬೇಡಿ ನಿಮ್ಮ ಇಂಟ್ರೆಸ್ಟ್ ಏನಿದೆ ಸೊ ಅದನ್ನು ನೀವು ತಿಳ್ಕೊಂಡು ಸೊ ನೀವು ಕೋರ್ಸಸನ್ನು ಆಯ್ಕೆ ಮಾಡೋಕ್ಕಾಗುತ್ತೆ ಸೊ ಯಾರೋ ಒಂದು ಎಕ್ಸಾಮ್ ಬರೆಯಲ್ಲ ನೀವೇ ಬರೆಯೋದು ನನ್ನ ಇಂಟ್ರೆಸ್ಟ್ ಬೇಸ್ ಮೇಲೆ ಕೋರ್ಸಸನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ತಾ ಇದ್ದರೆ ಸೊ ಅದಕ್ಕೆ ಒಂದು ಸಿಂಪಲ್ ಟಿಪ್ಸನ್ನು ಹೇಳ್ತೀನಿ ಸೊ ನೀವು ಆಯ್ಕೆ ಮಾಡಿರೋವಂಥ ಅಥವಾ ಮಾಡ್ಕೋಬೇಕು ಅಂತಿರೋ ಒಂದು ಕೋರ್ಸಲ್ಲಿ ಸೊ ನಿಮಗೆ ಆ ಒಂದು ಕೋರ್ಸಲ್ಲಿ ಯಾವ ಯಾವ ಒಂದು ಸಬ್ಜೆಕ್ಟ್ಸ್ ಬರುತ್ತೆ ಸೊ ಯಾವ ಯಾವ ಒಂದು ಟಾಪಿಕ್ಸ್ ಎಲ್ಲ ಬರುತ್ತೆ ಅದನ್ನು ನೀವು ಫೈಂಡ್ ಔಟನ್ನು ಮಾಡಬೇಕು ಫೈಂಡ್ ಔಟನ್ನು ಮಾಡಿ ಆದಮೇಲೆ ಸೊ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತಾ ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸೊ ಕಂಟಿನ್ಯೂ ಮಾಡಿ ಮತ್ತು ಆ ಕೋರ್ಸನ್ನೇ ಆಯ್ಕೆ ಮಾಡಿ ಮತ್ತು ನಾನು ಈ ಕೋರ್ಸನ್ನು ತೊಗೊಂಡಾದ್ಮೇಲೆ ನನಗೆ ಯಾವ ಥರ ಜಾಬ್ ಸಿಗುತ್ತೆ ಸೊ ಫೀಲ್ಡ್ ಸೊ ನಾನು ಸೆಲೆಕ್ಟ್ ಮಾಡಿರೋಂಥ ಫೀಲ್ಡಲ್ಲಿ ಯಾವ ಥರ ಕಾರ್ಯಪದ್ಧತಿ ಇರುತ್ತೆ ಸೊ ವಾತಾವರಣ ಹೇಗಿರುತ್ತೆ ಸ್ಯಾಲ್ರಿ ಹೇಗಿರುತ್ತೆ ಮತ್ತು ಯಾವ ಥರ ನಾನು ಕೆಲಸನ ಮಾಡಬೇಕು ಸೊ ನಾನು ಫ್ಯೂಚರ್ ಹೇಗಿರುತ್ತೆ ನೀವು ಮೊದಲೇ ಲೆಕ್ಕ ಹಾಕೋಬೇಕು ಮೊದಲೇ ನೀವು ಫೈಂಡ್ ಔಟನ್ನು ಮಾಡಬೇಕು ಆವಾಗ ನಿಮಗೆ ಒಂದು ಕೋರ್ಸನ್ನು ಸೆಲೆಕ್ಷನ್ ಮಾಡೋಕ್ಕೆ ನಿಮಗೆ ಒಂದು ಕರೆಕ್ಟಾಗಿರೋಂಥ ಒಂದು ವೇ ಸಿಗುತ್ತೆ ಅಂತ ಹೇಳ್ಬೋದು ಆದಮೇಲೆ ನೀವು ಮೂರಿಂದ ಒಂದು ಐದು ಫೀಲ್ಡನ್ನು ಸೊ ಬರ್ಕೊಬೇಡಿ ಸೊ ಬರ್ಕೊಂಬಿಟ್ಟು ನಿಮಗೆ ಯಾವುದು ಒಂದು ಫೀಲ್ಡನ್ನು ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಆ ಒಂದು ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವರು ಇವರು ನಿಮಗೆ ಸಜೆಷನ್ ಕೊಡ್ತಾರೆ ಪೇರೆಂಟ್ಸ್ ಆಗಿರ್ಬೋದು ಅಂದರೆ ಅವರು ಇವರು ಅಂತೆಲ್ಲ ಬೇರೆಲ್ಲ ಪೇರೆಂಟ್ಸ್ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಥವಾ ಯಾರೇ ರಿಲೇಟಿವ್ಸ್ ಆಗಿರ್ಬೋದು ಸಜೆಷನ್ನ ಕೊಟ್ಟೇ ಕೊಡ್ತಾರೆ ಸಜೆಷನ್ ಕೊಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರೇನು ನಮ್ಮ ಏನು ಕೆಟ್ಟದಕ್ಕೆ ಹೇಳೋದು ಒಳ್ಳೇದಕ್ಕೆ ಹೇಳೋದು ಬಟ್ ಸಜೆಷನ್ನ ಎಲ್ಲರ ಹತ್ರ ಇಸ್ಕೊಳ್ಳಿ ಬಟ್ ಆಯ್ಕೆ ನಿರ್ಧಾರ ಮಾತ್ರ ನಿಮ್ಮ ಕೈಯಲ್ಲಿರಬೇಕು ಯಾಕೆ ಅಂದರೆ ಸೊ ನೀವೇ ಮುಂದೆ ಓದೋದು ಎಕ್ಸಾಮ್ ಬರೆಯೋದು ಸೊ ಕೆಲಸಕ್ಕೆಲ್ಲ ಹೋಗೋದು ನೀವೇ ಆದ್ದರಿಂದ ಈ ಒಂದು ಟಿಪ್ಸೇ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇನ್ನು ಎರಡನೇದಾಗಿ ಸಾಮರ್ಥ್ಯ ಅಥವಾ ಸ್ಕಿಲ್ ನಮ್ಮಲ್ಲಿ ತುಂಬ ಜನ ಏನಪ್ಪ ಅಂತಂದರೆ ಈ ಚಿಕ್ಕ ವಯಸ್ಸಲ್ಲಿ ಸೊ ಹೇಗೆ ಅಂದರೆ ಸೊ ಈಗ ಯಾರಾದರೂ ಒಬ್ಬರು ಕ್ರಿಕೆಟನ್ನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ವಿರಾಟ್ ಕೊಹ್ಲಿ ಅಂದ್ಕೊಳ್ಳಿ ಸೊ ಧೋನಿ ಅಂದ್ಕೊಳ್ಳಿ ಸೊ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಸೊ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಳ್ಳಿ ಸೊ ಅವಾಗ ಏನು ಅನ್ಕೊತಾರೆ ನಾನು ಇವ್ರ ಥರ ಆಗಬೇಕಪ್ಪ ಸೊ ನಾನು ಇವ್ರ ಥರ ಆಗಬೇಕು ನಾನು ಈ ಥರ ಸಿಕ್ಸ್ ಹೊಡಿಬೇಕು ಫೋರ್ ಹೊಡಿಬೇಕು ಕ್ಯಾಚ್ ಹಿಡಬೇಕು ಅಂತ ತುಂಬ ಜನ ಅನ್ಕೊತಾರೆ ಬಟ್ ಅವ್ರಿಗೆ ಸೊ ಗೊತ್ತಿರಲ್ಲ ಆಯ್ತಾ ಮೈಂಡು ಅವ್ರಿಗೆ ಬ್ಲ್ಯಾಂಕ್ ಆಗಿರುತ್ತೆ ಏನಪ್ಪ ಅಂತಂದರೆ ಸೊ ನಾನು ಆ ಥರ ಆಗಬೇಕಂದ್ರೆ ನನ್ನಲ್ಲಿ ಆ ಥರ ಸಾಮರ್ಥ್ಯ ಇದೆ ನನ್ನ ಹತ್ರ ಆ ಥರ ಸ್ಕಿಲ್ ಇದೆ ಅಂತ ಅವ್ರು ಯಾವತ್ತೂ ಕೂಡ ಯೋಚನೆ ಮಾಡೋಕ್ಕೆ ಹೋಗಲ್ಲ ಸೊ ಬಟ್ ನನ್ನ ಹತ್ರ ಆಗಬೇಕಷ್ಟೇ ಸೊ ಯಾವ ಥರ ಆಗಬೇಕು ಏನು ಅದಕ್ಕೆಲ್ಲ ಏನೇನು ಒಂದು ಪರಿಶ್ರಮ ಇರುತ್ತೆ ಯಾವ್ಯಾವ ಥರ ಸ್ಕಿಲ್ಸ್ ಬೇಕು ನನ್ನಲ್ಲಿ ಆ ಥರ ಸಾಮರ್ಥ್ಯ ಇದೆ ಅಂತ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ ಯಾರು ಸಾಮರ್ಥ್ಯ ಅವ್ರಿಗೆ ಗೊತ್ತಿರಲ್ಲ ಅಕಾಡೆಮಿಗೆ ಸೇರಿದ್ರು ಕೂಡ ಸೊ ಅವರೊಂದು ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂದರೆ ಸೊ ಅವರು ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ನಾನು
ಡೈರೆಕ್ಟರ್ ಆಗಿಬಿಟ್ರು ಅಥವಾ ಬೇರೆ ಇನ್ನೊಬ್ರು ಯಾರೋ ಐ ಎ ಎಸ್ ಅಧಿಕಾರಿ ಆಗಿಬಿಟ್ರು ಅನ್ನೋದು ಅನ್ನೋದನ್ನ ನೋಡ್ಬಿಟ್ಟು ನೀವು ಅದನ್ನೇ ಆಗಬೇಕು. ಸೊ ನಿಮ್ಮ ಅಪಿಯರೆನ್ಸಲ್ಲೂ ನೀವು ಅದನ್ನೇ ಆಗಬೇಕು. ಸೊ ನಾನು ನೀವು ಅನ್ಕೊತೀರ ನಾನು ಕೂಡ ಅದನ್ನೇ ಆಗಬೇಕು ಅಂತ ಅಂದ್ಕೊಂಡ್ರೆ, ಸೊ ನೀವು ಫಸ್ಟು ನಿಮ್ಮ ಸಾಮರ್ಥ್ಯ ಇದೆಯಾ ಅದರಲ್ಲಿ ಬೇಕಾಗಿರೋಂಥ ಆ ಒಂದು ಫೀಲ್ಡಲ್ಲಿ ಬೇಕಾಗಿರ್ತಂಥ ಸಾಮರ್ಥ್ಯ ಇದೆಯಂಥ ಕೆಪಾಸಿಟಿ ಇದೆಯಾ, ಮತ್ತು ಅದರದ್ದು ಕೌಶಲ್ಯ ಇದೆ ಅಂತ ಸ್ಕಿಲ್ಸ್ ಇದೆಯಾ. ಸೊ ನಾನು ಒಂದು ಫೀಲ್ಡಲ್ಲಿ ಹೋಗಬೇಕಾದ್ರೆ ನಾನು ಏನೇನೆಲ್ಲ ಎದುರಿಸಬೇಕಾಗುತ್ತೆ, ಯಾವ ಒಂದು ವಿಷಯಲ್ಲ ಕಲಿಬೇಕಾಗುತ್ತೆ, ಆ ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಏನೆಲ್ಲ ಕಷ್ಟ ಬರುತ್ತೆ, ಆ ಒಂದು ಪಾಯಿಂಟ್ಸನ್ನು ನೀವು ತಿಳ್ಕೋಬೇಕು. ಪಾಯಿಂಟ್ಸನ್ನು ತಿಂದ್ಕೊಂಡು ಆದಮೇಲೆ ನಿಮಗೆ ಸೊ ನಾನು ರೆಡಿ ನಾನು ಮಾಡ್ತೀನಿ ಅನ್ನೋ ನಿಮ್ಗೆ ಕಾನ್ಫಿಡೆನ್ಸ್ ಬಂದಮೇಲೆ ಸೊ ನೀವು ಒಂದು ಆ ಕೆಲಸಕ್ಕೆ ಸೊ ಆ ಕೆಲಸ ತಗೊಳ್ಳೋಕ್ಕೆ ನೀವು ಕೈ ಹಾಕ್ಬೋದೇ ಹೊರತು ಸೊ ನೀವು ಯಾರು ಹೇಳಿದ್ರು ಅಂದ್ಬಿಟ್ಟು ಸೊ ಅವನು ಅದಾಗ್ಬಿಟ್ಟ ಅವನು ಡಾಕ್ಟರ್ ಆಗ್ಬಿಟ್ಟ ಅವನು ಇಂಜಿನಿಯರ್ ಆಗಿಬಿಟ್ಟ ನೀವು ಅಂತ ನೀವೇನಾದರೂ ಅದನ್ನೇ ಮಾಡೋಕೆ ಹೋದರೆ ನೀವು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನಿಮ್ಮ ಸಾಮರ್ಥ್ಯ ಅಂತ ತಿಳ್ಕೊಳ್ಳಿ, ನಿಮ್ಮ ಸ್ಕಿಲ್ಸ್ ತಿಳ್ಕೊಳ್ಳಿ. ಸೊ ನಿಮ್ಮ ಸ್ಕಿಲ್ಸನ್ನು ಸೊ ಬೇರೆ ಯಾರೋ ಬಂದು ಹೇಳೋದಿಲ್ಲ, ನಿಮ್ಮ ಸ್ಕಿಲ್ಸು ಮತ್ತು ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರುತ್ತೆ ಅಥವಾ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಇದನ್ನು ಯಾರು ಕೂಡ ಫೈಂಡ್ ಔಟ್ ಮಾಡೋದಿಲ್ಲ, ಅದನ್ನು ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ. ಮೊದಲನೇದಾಗಿ ಗೊತ್ತಿರೋಂಥ ಫೀಲ್ಡಲ್ಲಿ ಮತ್ತು ನಿಮಗೆ ನಿಮ್ಮ ಸಾಮರ್ಥ್ಯನ ತಿಳ್ಕೊಂಡು ನೀವು ಆ ವಿಷಯದಲ್ಲಿ ಸೊ ಆ ಕೋರ್ಸನ್ನು ತೊಗೊಂಡು ಆ ಫೀಲ್ಡಲ್ಲಿ ನೀವು ಬಾಸ್ ಆಗ್ತೀರಾ. ಸೊ ಅಥವಾ ನಿಮಗೆ ಗೊತ್ತಿಲ್ಲದಿರೋಂಥ ಫೀಲ್ಡಲ್ಲಿ ಯಾರೋ ಬಲವಂತಕ್ಕೆ ನೀವು ಆ ಒಂದು ಕೋರ್ಸನ್ನು ತಗೊಂಡು ಸೊ ನೀವು ಕಂಪನಿ ಎಂಪ್ಲಾಯಿ ಆಗ್ತೀರಾ, ಪರ್ಮನೆಂಟ್ ಎಂಪ್ಲಾಯಿ ಆಗ್ತೀರಾ, ನೀವು ಡಿಸೈಡನ್ನು ಮಾಡ್ಕೊಳ್ಳಿ. ಸೊ ಹಾಗಾದರೆ ಸಾಮರ್ಥ್ಯನ ಹೇಗೆ ಫೈಂಡ್ ಔಟ್ ಮಾಡೋದು, ನನ್ನ ಸ್ಕಿಲ್ಸ್ ಏನಿದೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವೇನಾದ್ರು ಕೇಳ್ತಾ ಇದ್ದರೆ, ಸೊ ನೀವು ಗೆದ್ದಿರೋಂಥ ಬಹುಮಾನಗಳಾಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನೀವು ಯಾವುದೋ ಒಂದು ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿರ್ತೀರಿ, ಅದಕ್ಕೆ ಯಾರೋ ಪ್ರಶಂಸೆ ಮಾಡಿರ್ತಾರೆ, ಸೊ ಅದನ್ನು ನೀವು ಫೈಂಡ್ ಔಟನ್ನು ಮಾಡ್ಕೊಳ್ಳಿ ಅಥವಾ ಲಿಸ್ಟನ್ನು ಮಾಡ್ಕೊಳ್ಳಿ. ನಾನು ಈ ಒಂದು ವಿಷಯದಲ್ಲಿ ನಾನು ಈ ಎಕ್ಸ್ಪರ್ಟ್ ಇದ್ದೀನಿ, ಸೊ ನಾನು ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಪಾಯಿಂಟನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಇಂಜಿನಿಯರ್ ಆಗಬೇಕಂದ್ರೆ ಅವರು ಮ್ಯಾಥ್ಸಲ್ಲಿ ಸೊ ಎಕ್ಸ್ಪರ್ಟ್ ಇರಬೇಕು, ಡಾಕ್ಟರ್ ಆಗಬೇಕು ಅಂದರೆ ಜೀವಶಾಸ್ತ್ರದಲ್ಲಿ ಸೊ ಎಕ್ಸ್ಪರ್ಟ್ ಇರಬೇಕಾಗುತ್ತೆ. ಇನ್ನು ಆರ್ಕಿಟೆಕ್ಚರ್ ಆಗಬೇಕು ಅಂದರೆ ಸೊ ಆರ್ಟ್ಸು ಮತ್ತು ಡಿಸೈನ್ಸು ಮತ್ತು ಈ ಬಿಲ್ಡಿಂಗ್ಸ್ ಏನಿರುತ್ತಲ್ಲ ಮತ್ತು ಅದು ಇವುಗಳಲ್ಲಿ ಅವರು ಎಕ್ಸ್ಪರ್ಟೈಸನ್ನು ಹೊಂದಿರಬೇಕಾಗುತ್ತೆ. ಆ ಒಂದು ವಿಷಯದಲ್ಲಿ ಅವರು ಸೊ ಪ್ರಾವೀಣ್ಯತೆ ಹೊಂದಿರಬೇಕು ಮತ್ತು ಆ ಒಂದು ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ದುಡ್ಡಿನ ವ್ಯವಹಾರ ಆಗಿರ್ಬೋದು, ಕಂಪ್ನಿ ವ್ಯವಹಾರ ಆಗಿರ್ಬೋದು, ಮತ್ತು ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಸೊ ಈ ಒಂದು ವಿಷಯದಲ್ಲಿ ನೀವು ಎಕ್ಸ್ಪರ್ಟೈಸ್ ಇದೆ ಅಂದರೆ ಬಿ ಕಾಮು ಸೊ MBA ಸೊ ಈ ಥರ ನೀವು ಕೋರ್ಸಸ್ಸನ್ನು ಆಯ್ಕೆ ಮಾಡ್ಕೋಬೋದು. ಇನ್ನು ಮೂರನೇ ಪಾಯಿಂಟು ಇಂಪಾರ್ಟೆಂಟ್ ಪಾಯಿಂಟು ಮನಿ. ಸೊ ನೀವು ಕಾಲೇಜ್ ಸೇರಿದಾಗಿಂದ ಸೊ ಕಾಲೇಜ್ ಮುಗಿಸೋವರೆಗೂ 4-5 ವರ್ಷ ಆಗಿರ್ಬೋದು ಅಥವಾ 2 ವರ್ಷ ಆಗಿರ್ಬೋದು, ಎಷ್ಟು ವರ್ಷ ನೀವು ಕಾಲೇಜನ್ನು ಸೊ ಮುಗಿಸೋಕ್ಕೆ ನಿಮ್ಗೆ ಟೈಮ್ ತೊಗೊಳುತ್ತೆ ಅಷ್ಟರಲ್ಲಿ ಎಷ್ಟು ಖರ್ಚಾಗುತ್ತೆ, ಫೀಸ್ ಎಷ್ಟಿದೆ, ಸೊ ಮತ್ತು ಈ ಬುಕ್ಸು ಅದು ಇದು ಪ್ರಾಜೆಕ್ಟ್ ವರ್ಕ್ ಆಗಿಲ್ಲ ಸೊ ಕಂಪ್ಲೀಟಾಗಿ ನೀವು ಮೊದಲೇ ಲೆಕ್ಕನ ಹಾಕ್ಕೋಬೇಕು. ಫೀಸ್ ಎಷ್ಟಿದೆ, ವರ್ಷಕ್ಕೆ ಎಷ್ಟಿದೆ, ಸೆಮ್ಸಮ್ಗೆ ಎಷ್ಟಿದೆ, ಅದು ನೀವು ಮೊದಲೇ ಲೆಕ್ಕ ಹಾಕ್ಕೋಬೇಕು. ಸೊ ಇವಾಗೆಲ್ಲ ದುಡ್ಡು ಕೊಟ್ಟಿಲ್ಲ ಅಂದರೆ ತುಂಬ ಹೀನಾಯವಾಗಿ ವರ್ತಿಸ್ತಾರೆ ಕಾಲೇಜವರು. ಅದು ಅಷ್ಟೇ ಅಲ್ಲ, ಕಾಲೇಜ್ ಕ್ಲಾಸ್ಗೆ ಕೂಡ ಸೇರಿಸೋದಿಲ್ಲ. ಸೊ ಅದು ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಇವಾಗ ಯಾರು ಸೊ ದುಡ್ಡಿಗಿಂತ ಏನೂ ಮುಖ್ಯ ಅಲ್ಲ ಅಂತ ಆಗ್ಬಿಡ್ತದೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಸೊ ನೀವು ದುಡ್ಡನ್ನು ನೀವು ಮೊದಲೇ ಲೆಕ್ಕ ಹಾಕೋಬೇಕು. ಒಂದು ವೇಳೆ ನಿಮಗೆ ದುಡ್ಡು ಏನಾದರೂ ಅರೇಂಜ್ ಮಾಡೋಕ್ಕಾಗಲ್ಲ ಅಥವಾ ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಫೀಸ್ ಇರುತ್ತೆ ಮತ್ತು ಜಾಸ್ತಿ ಅಡ್ಮಿಷನ್ ಕೊಡಬೇಕಾಗುತ್ತೆ, ಸೊ ಆ ಒಂದು ಕಾಲೇಜಸ್ಸನ್ನು ಕಂಪೇರ್ ಮಾಡ್ಕೊಳ್ಳಿ. ಈ ಒಂದು ಕಾಲೇಜಸ್ ಮತ್ತು ಬೇರೆ ಒಂದು ಕಾಲೇಜಸ್ ಒಂದು 2-3 ಕಾಲೇಜ್ ಕಂಪೇರ್ ಮಾಡ್ಕೊಳ್ಳಿ. ಯಾವ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಫೀಸ್ ಕಮ್ಮಿ ಇದೆ ಸೊ ಆ ಒಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕಾಲೇಜು ಬೆಸ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೀಸನ್ನು ಕಟ್ಟೋದು ಪೇರೆಂಟ್ಸೇ. ಆದ್ದರಿಂದ ಸೊ ಪೇರೆಂಟ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ನೀವು ಮೊದಲೇ ಈ ಒಂದು ಲೆಕ್ಕಾಚಾರನ ಹಾಕ್ಕೋಬೇಕು, ಯಾಕಂದರೆ ಸೊ ನಿಮ್ಮ ಫ್ಯೂಚರ್ಗೆ ಇದು ತುಂಬ ಒಳ್ಳೆಯದಾಗುತ್ತೆ. ಸೊ ಇನ್ನೂ ಕೆಲವರು ತಪ್ಪೇನು ಮಾಡ್ತಾರೆ ಅಂದರೆ ಸೊ ಮೊದಲನೇ ಸೆಮಿಸ್ಟರ್ಗಾಗಿರ್ಬೋದು ಅಥವಾ ಮೊದಲನೇ ವರ್ಷಕ್ಕಾಗಿರ್ಬೋದು ಸೊ ಹೇಗೋ ಸಾಲ ಇಲ್ಲ ಮಾಡಿ ಎಲ್ಲ ಸೊ ಅಡ್ಮಿಷನ್ನ ಮಾಡ್ತಾರೆ, ಅದಾದಮೇಲೆ 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಅದನ್ನು ಸೊ ಆ ಸಾಲನ ತೀರ್ಸೋಕ್ಕಾಗಲ್ಲ ಮತ್ತು ಅದನ್ನು ಸಾಲ ಮಾಡಿಕೊಂಡು ಮತ್ತು ಬೇರೆ ಹತ್ರ ಸಾಲ ಸಿಗದೆ ಸೊ 2ನೇ ವರ್ಷ 3ನೇ ವರ್ಷಕ್ಕೆ ಡ್ರಾಪ್ ಆಗಿಬಿಡುತ್ತೆ. ಸೊ ಕಾಲೇಜಸ್ಸು ಸೊ ಈ ಥರ ಮಾಡ್ಕೋಬೇಡಿ. ಸೊ ಆದ್ದರಿಂದ ಕಮ್ಮಿ ಫೀಸಲ್ಲೇ ಯಾವ ಒಂದು ಬೆಸ್ಟ್ ಕಾಲೇಜಸ್ ಇದೆ ಅಂತ ನೀವು ಒಂದು ಸೆಲೆಕ್ಷನ್ ಮಾಡಿಕೊಂಡು ಒಂದೆರಡು ಲಿಸ್ಟನ್ನು ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅದಾದಮೇಲೆ ನೀವು ಕಾಲೇಜನ್ನು ಅಡ್ಮಿಷನ್ ಮಾಡಿಸಿ ಅಥವಾ ಮಾಡಿ. ಇದರಿಂದ ನೀವು ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ನೀವು ಮೊದಲೇ ಲೆಕ್ಕನ ಹಾಕ್ಕೊಳ್ಳಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ, ಥ್ಯಾಂಕ್ ಯು ಸೊ ಮಚ್. ಇದು ಇಷ್ಟು ಟಿಪ್ಸು ಯೂಸ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಫ್ಯೂಚರ್ ಎಲ್ಲರೂ ಕೂಡ ತುಂಬ ಒಳ್ಳೆಯದಿರಲಿ, ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರೋ ಸೊ ಒಂದು ಕಾಮೆಂಟನ್ನು ಮಾಡಿ ಹೇಗಿತ್ತು ಅಂತ, ಮತ್ತು ಈ ವಿಡಿಯೋ ಅಷ್ಟೆಲ್ಲ ಲೈಕನ್ನು ಮಾಡಿ, ಈ ವಿಡಿಯೋ ಆದಷ್ಟು ಶೇರನ್ನು ಮಾಡಿ. ಸೊ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.